ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಪ್ರಿವ್ಯೂವಲ್ಲಿ ನೋಡಿದ ರೀತಿ ಒಂದು ಟೆಕ್ಸ್ಟ್ಗೆ ಫ್ಲಿಕರಿಂಗ್ ಎಫೆಕ್ಟ್ನ ಹೇಗೆ ಕೊಡೋದು ಅಂತ ತಿಳ್ಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಅಥವಾ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ಗೈಸ್, ಈ ರೀತಿ ಟೆಕ್ಸ್ಟ್ ಅನಿಮೇಷನ್ ಎಡಿಟಿಂಗ್ನ ಮಾಡಬೇಕು ಅಂತಂದರೆ ನಿಮ್ಮ ಮೊಬೈಲಲ್ಲಿ ಅಲೈಟ್ ಮೋಷನ್ ಅಪ್ಲಿಕೇಶನ್ ಇರಬೇಕಾಗುತ್ತೆ. ಸೊ ಇಲ್ಲಾಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ನನ್ನ ಬಲ್ಲಿರೋ ಅಲೈಟ್ ಮೋಷನ್ ವರ್ಷನ್ ಬಂದುಬಿಟ್ಟು 4.0.0 ಇರುತ್ತೆ. ಸೊ ಅದನ್ನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಡೌನ್ಲೋಡ್ ಮಾಡ್ಕೋಬೋದು. ಡೌನ್ಲೋಡ್ ಮಾಡ್ಕೊಂಡ ನಂತರ ಓಪನ್ ಮಾಡ್ಕೋಬೇಕಾಗುತ್ತೆ, ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಓಪನ್ ಮಾಡ್ಕೊಂಡ ನಂತರ ಏನು ಮಾಡಬೇಕು ಅಂತಂದರೆ ಇಲ್ಲಿ ಪ್ಲಸ್ ಐಕನ್ ಕಾಣ್ತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡಿಕೊಂಡು ನಿಮಗೆ ಬೇಕಾಗಿರೋ ಸ್ಕ್ರೀನ್ ರೇಷಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು 16:9 ರೇಷಿಯೋನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಕ್ರಿಯೇಟ್ ಪ್ರಾಜೆಕ್ಟ್ ಕೊಡಿ. ಕ್ರಿಯೇಟ್ ಪ್ರಾಜೆಕ್ಟ್ ಕೊಟ್ಟಮೇಲೆ ಒಂದು ಬ್ಲ್ಯಾಕ್ ಸ್ಕ್ರೀನ್ ಬಂದು ಕೂರುತ್ತೆ. ಸೊ ನೀವು ನೋಡ್ಬೋದು, ನಿಮ್ಗೆ ಬೇಕಾದರೆ ಒಂದು ಬ್ಯಾಕ್ಗ್ರೌಂಡ್ ಇಮೇಜ್ನ ಆ್ಯಡ್ ಮಾಡ್ಕೋಬೋದು. ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೀಡಿಯಾ ಮೇಲೆ ಕ್ಲಿಕ್ ಮಾಡಿಕೊಂಡು ಯಾವುದಾದ್ರು ಒಂದು ಬ್ಯಾಕ್ಗ್ರೌಂಡ್ ಇಮೇಜ್ನ ಆ್ಯಡ್ ಮಾಡ್ಕೋಬೋದು. ಸೊ ಮೇಲ್ಗಡೆ ಕಾಣ್ತಿರೋ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಫಿಲ್ ಕಂಪೋಸಿಷನ್ ಏರಿಯಾ ಕೊಟ್ಟರೆ ಇಮೇಜ್ ದೊಡ್ಡದಾಗುತ್ತೆ. ನಿಮಗೆ ಯಾವ ಸೈಜ್ ರೇಷಿಯೋ ತಗೊಂಡಿರ್ತೀರ ಅಲ್ಲಿಗೆ ಒಂದು ಕೂರುತ್ತೆ, ಅಷ್ಟು ಕೂರುತ್ತೆ. ಸೊ ಇದಾದ ನಂತರ ನೀವು ಇಮೇಜ್ನ ಎಕ್ಸ್ಟೆಂಡ್ ಮಾಡ್ಕೋಬೋದು, ಎಲ್ಲಿ ಸೆಕೆಂಡ್ಸ್ ಎಷ್ಟು ಸೆಕೆಂಡ್ಸ್ ನಿಮಗೆ ವಿಡಿಯೋ ಬೇಕಾಗುತ್ತೆ ಅಲ್ಲಿ ತನಕ. ಸೊ ಇದಾದ ನಂತರ ನೀವು ಒಂದು ಪ್ಲಸ್ ಸೆಕೆನ್ ಮೇಲೆ ಕ್ಲಿಕ್ ಮಾಡ್ಕೋತೀರ, ಮಾಡಿಕೊಂಡು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೋತೀರ, ಒಂದು ಟೆಕ್ಸ್ಟ್ ಲೇಯರ್ ಬಂದು ಕೂರುತ್ತೆ. ಸೊ ನೀವು ನೋಡ್ಬೋದು, ನಾನು ಒಂದು ಡೈಲಾಗ್ನ ಹಾಕ್ತೀನಿ, ನೋ ಫೈಟಿಂಗ್ ಅಂತ. ನೋ ಫೈಟಿಂಗ್ ಅಂತ ಹಾಕ್ತೀನಿ. ಸೊ ಅದನ್ನು ಒಂದು ವೈಟ್ ಕಲರ್ಗೆ ಕೂರಿಸ್ಕೋತೀನಿ. ಕೂರಿಸ್ಕೊಂಡು ಬೇರೆ ಫಾಂಟ್ನ ಸೆಲೆಕ್ಟ್ ಮಾಡ್ಕೋತೀನಿ, ಅದು ಅಲೈಟ್ ಮೋಷನಲ್ಲೇ ಇನ್ಬಿಲ್ಟ್ ಆಗಿರುತ್ತೆ. ಸೊ ಇದಾದ ನಂತರ ಇದು ಸೈಜ್ನ ದೊಡ್ಡದು ಮಾಡ್ಕೋತೀನಿ ಒಂದು ಸ್ವಲ್ಪ, 24 ಮಾಡ್ಕೋತೀನಿ. ಸೊ ನೀವು ನೋಡ್ಬೋದು, ಓಕೆ ಕೊಡ್ತೀನಿ. ಓಕೆ ಕೊಟ್ಬಿಟ್ಟು ಏನು ಮಾಡ್ತೀನಿ ಅಂತಂದರೆ ಈ ಟೆಕ್ಸ್ಟ್ ಲೇಯರ್ನ ಎಕ್ಸ್ಟೆಂಡ್ ಮಾಡ್ಕೋತೀನಿ, ಎಲ್ಲಿ ತನಕ ಬೇಕು ಅಲ್ಲಿ ತನಕ ಎಕ್ಸ್ಟೆಂಡ್ ಮಾಡಿಕೊಂಡು ಟೆಕ್ಸ್ಟ್ ಲೇಯರ್ನ ಸೆಲೆಕ್ಟ್ ಮಾಡ್ಕೋತೀನಿ. ಎಫೆಕ್ಟ್ಸ್ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ಒಂದು ಆ್ಯಡ್ ಎಫೆಕ್ಟ್ ಕೊಡ್ತೀನಿ. ಆ್ಯಡ್ ಎಫೆಕ್ಟ್ ಕೊಟ್ಬಿಟ್ಟು ಇಲ್ಲಿ ಟೆಕ್ಸ್ಟ್ ಅಂತ ಐತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಕ್ಲಿಕ್ ಮಾಡಿಕೊಂಡು ನೀವು ನೋಡ್ಬೋದು ಇಲ್ಲಿ ತುಂಬ ಎಫೆಕ್ಟ್ಸ್ಗಳಿರ್ತವೆ. ಸೊ ನೀವು ಟೆಕ್ಸ್ಟ್ ಸ್ಪೇಸಿಂಗ್ಗೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಸೊ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ಗೆ ಕ್ಲಿಕ್ ಮಾಡ್ಕೋತೀನಿ. ಸೊ ಕ್ಲಿಕ್ ಮಾಡಿಕೊಂಡು ಲೆಟರ್ ಸ್ಪೇಸಿಂಗ್ ಅಂತ ಐತಲ್ಲ, ಅದನ್ನು ಸ್ವಲ್ಪ ಇನ್ಕ್ರೀಸ್ ಮಾಡ್ತೀನಿ, ಒಂದು 32 ಅಷ್ಟು ಇನ್ಕ್ರೀಸ್ ಮಾಡ್ಕೋತೀನಿ. ಸೊ ನೀವು ನೋಡ್ಬೋದು ಈ ಥರ ಬಂದು ಕೂರುತ್ತೆ. ಸೊ ಇದಾದ ನಂತರ ಸೊ ಬ್ಯಾಕ್ಗ್ರೌಂಡ್ ಇಮೇಜ್ನ ತೆಗೆದಿದ್ದೀನಿ. ಸೊ ಇದನ್ನು ಎಲ್ಲಿಗೆ ಬೇಕು ಅಲ್ಲಿಗೆ ಸ್ಪ್ಲಿಟ್ ಮಾಡ್ಕೋತೀನಿ ನಾನು, ಎಲ್ಲಿ ತನಕ ಬೇಕು ಅಲ್ಲಿ ತನಕ. ಸೊ ಸ್ಪ್ಲಿಟ್ ಮಾಡ್ಕೊಂಡು ಏನು ಮಾಡ್ತೀನಿ ಅಂತಂದರೆ, ಫಾರ್ ಎಕ್ಸಾಂಪಲ್ ತುಂಬ ತೋರಿಸ್ಬೇಕು ಅಂತಂದರೆ, ಸೊ ಇದನ್ನು ಡುಪ್ಲಿಕೇಟ್ ಲೇಯರಾಗಿ ಕನ್ವರ್ಟ್ ಮಾಡ್ಕೋತೀನಿ. ಸೊ ಇದನ್ನು ಮೋಹನ್ ಟ್ರಾನ್ಸ್ಫಾರ್ಮ್ಗೆ ಹೋಗಿ ಕೆಳಗಡೆ ತಗೋಬರ್ತೀನಿ, ಸೈಜ್ನ ಚಿಕ್ಕದು ಮಾಡ್ಕೋತೀನಿ ಒಂದು ಸ್ವಲ್ಪ. ಇಲ್ಲಿಗೆ ಪ್ಲೇಸ್ ಮಾಡ್ಕೋತೀನಿ, ಪ್ಲೇಸ್ ಮಾಡಿಕೊಂಡು ನಾನು ಬೇರೆ ಏನಾದರೂ ಟೈಪ್ ಮಾಡ್ಕೋತೀನಿ. ಫಾರ್ ಎಕ್ಸಾಂಪಲ್ ಏನೋ ಒಂದು ಟೈಪ್ ಮಾಡ್ಕೊಂಡಿದ್ದೀನಿ, ಟೈಪ್ ಮಾಡ್ಕೊಂಡು ಏನು ಮಾಡ್ತೀನಿ ಅಂತಂದರೆ ನೀವು ನೋಡ್ಬೋದು, ಇವಾಗ ಎಲ್ಲದಕ್ಕೂ ಸ್ಪೇಸ್ ಅಂದರೆ ಸ್ಪೇಸ್ ಬಿಟ್ವೀನ್ ದಿ ಲೆಟರ್ಸು ಎಕ್ಸ್ಟೆಂಡ್ ಆಗಿದೆ. ಸೊ ಅದಾದ ನಂತರ ಒಂದು ಎಫೆಕ್ಟ್ ಫಸ್ಟು ಲಿರಿಕ್ನ ಸಾರಿ ಟೆಕ್ಸ್ಟ್ನ ಸೆಲೆಕ್ಟ್ ಮಾಡ್ಕೋತೀನಿ, ಟೆಕ್ಸ್ಟ್ ಲೇಯರ್ನ. ಸೊ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಕ್ಲಿಕ್ ಮಾಡಿಕೊಂಡು ಆ್ಯಡ್ ಎಫೆಕ್ಟ್ಗೆ ಹೋಗ್ತೀನಿ. ಆ್ಯಡ್ ಎಫೆಕ್ಟ್ಗೆ ಹೋಗ್ಬಿಟ್ಟು ಏನು ಮಾಡ್ತೀನಿ ಅಂತಂದರೆ ಟೆಕ್ಸ್ಟ್ಗೆ ಹೋಗ್ತೀನಿ. ಟೆಕ್ಸ್ಟ್ಗೆ ಹೋಗ್ಬಿಟ್ಟು ನೀವು ನೋಡ್ಬೋದು ಇಲ್ಲಿ ತುಂಬ ಎಫೆಕ್ಟ್ಸ್ಗಳಿರ್ತವೆ. ಸೊ ಟೆಕ್ಸ್ಟ್ ಟ್ರಾನ್ಸ್ಫಾರ್ಮ್ಸ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋತೀವಿ. ಸೊ ನೀವು ನೋಡ್ಬೋದು ಇಲ್ಲಿ ತುಂಬಾ ಪ್ರಿಸೆಟ್ಸ್ ಇರುತ್ತೆ. ಸೊ ನಾವು ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ನ ಕೊಟ್ಕೋತೀವಿ. ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಕೊಟ್ಕೊಂಡು ಏನು ಮಾಡ್ತೀವಿ ಅಂತಂದರೆ ಟೆಕ್ಸ್ಟ್ ಟ್ರಾನ್ಸ್ಫಾರ್ಮ್ ಮೇಲೆ ಕ್ಲಿಕ್ ಮಾಡ್ಕೋತೀವಿ. ಸೊ ಕೆಳಗಡೆ ಬರ್ತೀವಿ, ಏನೂ ಚೇಂಜಸ್ ಮಾಡಬೇಡಿ. ಕೆಳಗಡೆ ಬಂದುಬಿಟ್ಟು ಫಿಲ್ ಕಲರ್ ಐತಲ್ಲ, ಓವರ್ ರೈಡ್ ಫಿಲ್ ಕಲರ್, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋತೀವಿ, ಅದನ್ನು ಆನ್ ಮಾಡ್ಕೋತೀವಿ. ನೋಡ್ಬೋದು ನೀವು ಇದನ್ನು ಬ್ಲ್ಯಾಕ್ ಕಲರ್ಗೆ ಕೂರಿಸ್ಕೋತೀನಿ ನಾನು. ಕೂರಿಸ್ಕೊಂಡು ಏನು ಮಾಡ್ತೀನಿ ಅಂತಂದರೆ ಇಲ್ಲಿ ನೋಡ್ಬೋದು ನೀವು ಸ್ಕ್ವೈರು ಸ್ಮೂತು ಟ್ರಯಾಂಗಲ್ ಅಂತ ಇರುತ್ತೆ, ನೀವು ನೋಡ್ಬೋದು.
ಸ್ಮೂತ್ ಅಂತ ಆಪ್ಷನ್ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಸೊ ನೆಕ್ಸ್ಟು ರ್ಯಾಂಡಮ್ ಲೆಟರ್ ಸಾರಿ ರ್ಯಾಂಡಮ್ ಆರ್ಡರ್ಗೆ ಆನ್ ಮಾಡ್ಕೋತೀನಿ. ಸೊ ನೀವು ನೋಡ್ಬೋದು ಈ ಥರ ಬರುತ್ತೆ, ಒಂದು ಕೀ ಫ್ರೇಮ್ನ ಸ್ಟಾರ್ಟಿಂಗಲ್ಲಿ ಸೆಲೆಕ್ಟ್ ಮಾಡ್ಕೋತೀವಿ. ಸೊ ಸೆಲೆಕ್ಟ್ ಮಾಡಿಕೊಂಡು ಫೈನಲಿಗೆ ಬರ್ತೀವಿ, ಅಂದರೆ ಎಂಡಿಗೆ ಬಂದುಬಿಟ್ಟು ಇನ್ನೊಂದು ಕೀ ಫ್ರೇಮ್ನ ಆ್ಯಡ್ ಮಾಡ್ಕೋತೀವಿ. ಆ್ಯಡ್ ಮಾಡ್ಕೊಂಡು ಏನು ಮಾಡ್ತೀವಿ ಅಂತಂದರೆ, ಸಾರಿ ಇದೆಲ್ಲ ಟೆಕ್ಸ್ಟ್ ಟ್ರಾನ್ಸ್ಫಾರ್ಮ್ಗೆ ಹೋಗ್ತೀವಿ. ಹೋಗ್ಬಿಟ್ಟು ಸ್ಪೀಡ್ ಸೀಡ್ ಅಂತ ಆಯ್ತಲ್ಲ, ಸೀಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ಒಂದು ಕೀ ಫ್ರೇಮ್ ಆ್ಯಡ್ ಮಾಡ್ಕೋತೀವಿ. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಎಂಡಿಗೆ ಹೋಗುತ್ತೆ, ಅದರಲ್ಲಿ ಒಂದು ಕೀ ಫ್ರೇಮ್ನ ಆ್ಯಡ್ ಮಾಡ್ಕೋತೀವಿ. ಆ್ಯಡ್ ಮಾಡಿಕೊಂಡು ಇದಾಯ್ತಲ್ಲ, ಸೀಡ್ ಅನ್ನೋದನ್ನ ಇನ್ಕ್ರೀಸ್ ಮಾಡ್ತೀವಿ ಒಂದು 25 ತನಕ ಇನ್ಕ್ರೀಸ್ ಮಾಡ್ಬೋದು, 0.25. ಸೊ ನೀವು ನೋಡ್ಬೋದು ಎಫೆಕ್ಟು ಬಂದು ಕೂರುತ್ತೆ, ತುಂಬಾ ಚೆನ್ನಾಗಿದೆ ಇದು. ಸೊ ಇದನ್ನು ಕಾಪಿ ಫಸ್ಟ್ ಇದಕ್ಕೆ ಫುಲ್ ಎಫೆಕ್ಟ್ನ ಆ್ಯಡ್ ಮಾಡಿಬಿಡ್ತೀನಿ. ಸೊ ಇದಾದ ನಂತರ ಪ್ಲಸ್ ಆಕ ಸಾರಿ ಇದನ್ನು ಟೆಕ್ಸ್ಟ್ ಲೇಯರ್ನ ಸೆಲೆಕ್ಟ್ ಮಾಡ್ಕೋತೀವಿ. ಸೆಲೆಕ್ಟ್ ಮಾಡಿಕೊಂಡು ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆ್ಯಡ್ ಎಫೆಕ್ಟ್ಗೆ ಹೋಗ್ತೀವಿ. ಆ್ಯಡ್ ಎಫೆಕ್ಟ್ ಹೋಗ್ಬಿಟ್ಟು ನೀವು ಕಲರ್ ಆ್ಯಂಡ್ ಲೈಟ್ ಅಂತ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋತೀವಿ. ಸೊ ನೀವು ಇಲ್ಲಿ ತುಂಬ ಆಪ್ಷನ್ಸ್ ಇರ್ತವೆ, ಇಲ್ಲಿ ಬರ್ಬೋದು ರೇಸ್ ಅಂತ ಐತೆ, ರೇಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಏನೂ ಚೇಂಜಸ್ ಮಾಡಬೇಡಿ, ಲೈಟಾಗಿ ಎಫೆಕ್ಟ್ ಆ್ಯಡ್ ಆಗುತ್ತೆ. ಸೊ ಮತ್ತೆ ಬ್ಯಾಕ್ ಬನ್ನಿ, ನೀವು ನೋಡ್ಬೋದು. ಸೊ ಇದಾದ ನಂತರ ಮತ್ತೆ ಸೆಲೆಕ್ಟ್ ಮಾಡ್ಕೋತೀರಾ, ಸೆಲೆಕ್ಟ್ ಮಾಡಿಕೊಂಡು ಎಫೆಕ್ಟ್ಸ್ಗೆ ಹೋಗ್ತೀವಿ. ಎಫೆಕ್ಟ್ಸ್ಗೆ ಹೋಗ್ಬಿಟ್ಟು ಆ್ಯಡ್ ಎಫೆಕ್ಟ್ಗೆ ಹೋಗ್ತೀವಿ. ಆ್ಯಡ್ ಎಫೆಕ್ಟ್ಗೆ ಹೋಗ್ಬಿಟ್ಟು ಡಿಸ್ಟಾರ್ಷನ್ ಆರ್ ರ್ಯಾಪ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ವೇವ್ ಎಫೆಕ್ಟ್ ಆ್ಯಡ್ ಮಾಡೋಕ್ಕೆ. ಸೊ ನೀವು ನೋಡ್ಬೋದು ವೇವ್ ರ್ಯಾಪ್ ಅಂತ ಐತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಇಲ್ಲಿ ತುಂಬಾ ಪ್ರಿಸೆಟ್ಸ್ ಇರ್ತವೆ, ಸ್ಟ್ಯಾಂಡರ್ಡ್ ಸೆಟ್ಟಿಂಗು, ಫ್ಲ್ಯಾಗ್ ವೇವ್ ಲೆಫ್ಟು, ಫ್ಲ್ಯಾಗ್ ವೇವ್ ರೈಟ್, ವಾಟರ್ ರಿಪ್ಪಲ್ ಅಂತ ಇರುತ್ತೆ. ಸೊ ನೀವು ಫ್ಲ್ಯಾಗ್ ವೇವ್ ರೈಟ್ಗೆ ಕ್ಲಿಕ್ ಮಾಡ್ಕೋತೀವಿ. ಕ್ಲಿಕ್ ಮಾಡಿಕೊಂಡು ನೀವು ನೋಡ್ಬೋದು ಪ್ರಿವ್ಯೂ ಅಲ್ಲೇ ತೋರಿಸಿರ್ತೀನಿ ಯಾವ ಥರ ಇದಾಗಿರುತ್ತೆ ಅಂತ. ಸೊ ಈ ರೀತಿ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಇದನ್ನು ಏನು ಮಾಡ್ತೀವಿ ಅಂತಂದರೆ ಮಿಕ್ಕಿದ್ದಕ್ಕೆ ಕಾಪಿ ಪೇಸ್ಟ್ ಮಾಡ್ಕೋತೀವಿ. ಸೊ ಫಸ್ಟು ಎಫೆಕ್ಟ್ಸ್ ಹೋಗ್ಬಿಟ್ಟು ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕಾಪಿ ಎಫೆಕ್ಟ್ಸ್ ಹೋಗ್ಕೋತೀವಿ. ಕಾಪಿ ಎಫೆಕ್ಟ್ ಕೊಟ್ಕೊಂಡು ನೆಕ್ಸ್ಟ್ ಲಿರಿಕ್ಗೆ ಸೆಲೆಕ್ಟ್ ಮಾಡ್ಕೋತೀವಿ. ಸೆಲೆಕ್ಟ್ ಮಾಡಿಕೊಂಡು ಪೇಸ್ಟ್ ಎಫೆಕ್ಟ್ ಕೊಟ್ಕೋತೀನಿ. ಸೊ ಅದೇ ರೀತಿ ಇನ್ನು ಮಿಕ್ಕಿದ್ದಕ್ಕೂ ಪೇಸ್ಟ್ ಎಫೆಕ್ಟ್ ಕೊಟ್ಕೋತೀವಿ. ಸೊ ಕಲರ್ ಚೇಂಜ್ ಮಾಡಬೇಕು ಅಂದರೆ ನೀವು ಮಾಡ್ಕೋಬೋದು. ಸೊ ನೀವು ನಾನು ಕೆಳಗಡೆ ಇರೋ ಫಾಂಟ್ದು ಕಲರ್ನ ಚೇಂಜ್ ಮಾಡ್ಕೋತೀನಿ ನೋಡ್ಕೊಳ್ಳಿ. ಸೊ ಅದನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡಿಕೊಂಡು ಕಲರನ್ನು ಫಿಲ್ಗೆ ಹೋಗ್ಬಿಟ್ಟು ಬೇರೆ ನಿಮ್ಗೆ ಯಾವ ಬೇಕೋ ಅದು ಆ ಕಲರ್ನ ಸೆಲೆಕ್ಟ್ ಮಾಡ್ಕೋಬೋದು. ನಾನು ಬ್ಲೂ ಕೊಡ್ತೀನಿ. ಸೊ ನೀವು ನೋಡ್ಬೋದು ತುಂಬಾ ಚೆನ್ನಾಗಿ ಬರ್ತಾಯಿದೆ. ಸೊ ಇಷ್ಟೇ ಫ್ರೆಂಡ್ಸ್ ಈ ರೀತಿ ಟೆಕ್ಸ್ಟ್ ಅನಿಮೇಷನ್ನ ಎಡಿಟ್ ಮಾಡೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಸೊ ಇಷ್ಟ ಆಗಿದ್ದರೆ ಒಂದು ಲೈಕನ್ನು ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಇನ್ ಮಾಡ್ತಾಯಿದ್ದೀನಿ. ಸಿಗೋಣ ಫ್ರೆಂಡ್ಸ್ ಅಲ್ಲಿವರೆಗೂ, ಕೀಪ್ ವಾಚಿಂಗ್, ಸ್ಟೇ ಟ್ಯೂನ್, ಬೈ ಬೈ.